ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಫ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಸಂಕ್ರಾಂತಿ ಹಬ್ಬ ಹಾಕ್ತಿದ್ದಂಗೆನೇ ತುಂಬ ಜನ ಹೊಸ ಮನೆಗೆ ಹೋಗುವಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತೀರಿ ಸೊ ಹೊಸ ಮನೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ವಾಸ್ತು ಪರಿಹಾರ ಯಾವ ರೀತಿ ಸುಲಭವಾಗಿ ನೀವೇನೇ ಮಾಡುವಂಥದ್ದು ಹೇಗಿರುತ್ತೆ ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಯಾರೇ ಆಗಲಿ ಹೊಸ ಮನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಈಗ ಏನಪ್ಪಾ ಅಂತಂದರೆ ಈಗ ಮನೆಗಳನ್ನ ಸರ್ಚ್ ಮಾಡ್ತಾನೆ ಇರ್ತೀರಿ ಮಾಡ್ತಾನೆ ಇರ್ತೀರಿ ಆ ಒಂದು ಸಮಯದಲ್ಲಿ ಮೊದಲು ನೀವು ಒಂದು ಗಮನಿಸಬೇಕು ಅಂಶ ಏನಪ್ಪ ಅಂತಂದ್ರೆ ಆದಷ್ಟು ಮನೆಯಲ್ಲಿ ಗಾಳಿ ಬೆಳಕು ಹೆಚ್ಚಾಗಿರುವಂತ ಮನೆ ನೋಡ್ಕೊಳ್ಳಿ ಚಿಕ್ಕದಾದ್ರೂ ಪರವಾಗಿಲ್ಲ ಗಾಳಿ ಬೆಳಕು ಹೆಚ್ಚಾಗಿರ್ಬೇಕು ಅದರ ಜೊತೆಯಲ್ಲಿ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೀವು ಅಕ್ಕಪಕ್ಕದಲ್ಲಿ ಒಂದಿಬ್ರುನವರ ಮಾತಾಡಿಸಿ ಅಂತಂದ್ರೆ ನೀವು ಅಲ್ಲಿ ಹೋಗಿ ಪರ್ಮನೆಂಟಿಗೆ ಇರುವಂಥವರಾಗಿರ್ತೀರಿ ಒಂದೇ ವರ್ಷ ಇರಲಿ ಮನಸ್ಸಿಗೆ ನೆಮ್ಮದಿ ಇರಬೇಕು ಕೆಲವೊಬ್ಬರಿಗೆ ಅದು ಪಾಪದ ಗೊತ್ತೇ ಇರೋದಿಲ್ಲ ಹೋಗ್ಬಿಟ್ಟಿರ್ತೀರಿ ಎಷ್ಟೋ ಆ ಮನೆ ಯಾವ ರೀತಿ ಇರುತ್ತೋ ಏನೋ ನಮಗೂ ಗೊತ್ತಿರೋದಿಲ್ವಲ್ಲ ಹಂಗಾಗಿ ತುಂಬ ಬಿಡ್ತಾರೆ ಆಮೇಲೆ ಓನರ್ಗೂ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿರ್ತೀವಿ ಅವರು ವಾಪಸ್ ಕೊಡ್ತಾನೆ ಇರೋದಿಲ್ಲ ಈ ಥರ ಎಲ್ಲನೂ ಸಮಸ್ಯೆಗಳು ಎದುರಿಸೋದಕ್ಕಿಂತನೂ ಸ್ವಲ್ಪ ಅಕ್ಕಪಕ್ಕ ಹಿಂದ್ಗಡೆ ಮುಂದ್ಗಡೆ ಲೈನ್ಸ್ ಎಲ್ಲ ಇರುತ್ತಲ್ಲ ಅಂಥ ಮನೆಗಳಿಗೆ ಹೋಗಿ ಈ ಮನೆ ಹೇಗೆ ಬಾಡಿಗೆಗೆ ಹೋಗ್ಬೋದು ಆ ಥರ ಒಂದು ಸ್ವಲ್ಪ ವಿಚಾರಿಸಿ ಅದರ ನಂತರ ನೀವು ಹೊಸ ಮನೆಯ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ನಾನು ಈಗ ನಿಮಗೆ ವಾಸ್ತು ಪರಿಹಾರ ತಿಳಿಸ್ಕೊಡ್ತಾ ಇರೋದು ಈಗಾಗಲೇ ನೀವು ಎಲ್ಲ ಮನೆಗಳನ್ನ ನೋಡಿ ಒಂದು ಮನೆ ನಮ್ಮದು ಅಂತೇಳಿ ನೀವು ಮಾಡ್ಕೊಳ್ತಾ ಇರ್ತೀರಿ ನೀನು ಅಗ್ರಿಮೆಂಟ್ ಆಗಿರುತ್ತೆ ಹೊಸ ಮನೆಗೆ ನೀವು ಹೋಗಬೇಕು ಆ ಹೊಸ ಮನೆಗೆ ನೀವು ಒಂದು ಹಾಲು ಉಗಿಸೋದಕ್ಕಿಂತ ಮುಂಚೆ ಒಮ್ಮೆ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕಾಗಿರುತ್ತೆ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕು ನೋಡಿ ನೀವು ಹೋಗುವಂಥ ಮನೆ ನಿಮ್ಮದು ಅಂತ ಆದ ನಂತರ ಓನರ್ ಏನು ಮಾಡ್ತಾರೆ ನಿಮಗೆ ಆ ಬೀಗದ ಕೈ ಕೊಡ್ತಾರೆ ನೀವು ಆ ಬೀಗದ ಕೈ ತೆಗೆದುಕೊಂಡು ಇನ್ನೇನು ನೀವು ಡೋರ್ ಓಪನ್ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಮೊದಲು ನೀವು ಅದರ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಮನೆಯಿಂದನೇ ಒಂದು ಕಾಯಿ ಮತ್ತು ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಬನ್ನಿ ಆ ಒಂದು ಏನು ಮಾಡಬೇಕಂದ್ರೆ ಹೊಸ್ತಲಿಂದ ಆಚೆ ನಿಂತ್ಕೋಬೇಕು ನೀವು ನಿಮ್ಮ ಮನೆಯಲ್ಲಿ ಯಾರೋ ಈ ಪರಿಹಾರ ಮಾಡಿದ್ರು ಓಕೆನೇ ಇಂಥವರೇ ಮಾಡಬೇಕು ಅಂತ ಏನಿಲ್ಲ ಮನೇಲಿ ಒಬ್ರು ಹಿರಿಯರ ಹತ್ರ ಮಾಡಿದ್ರು ಇನ್ನೂ ತುಂಬಾ ಒಳ್ಳೆಯದು ಮನೆಯಿಂದ ಹೊರಭಾಗದಲ್ಲಿ ನಿಂತ್ಕೊಂಡು ಒಂದು ಕಾಯಿ ಮತ್ತು ನಿಂಬೆಹಣ್ಣನ್ನು ಹೊರಭಾಗದಿಂದ ಹಾಕಬೇಕು ಮನೆ ಒಳಗೆ ಅದ ಎಷ್ಟು ದೂರನಾರ ಹೋಗ್ಲಿ ಅದು ಎಲ್ಲರೂ ಹೋಗಿರಲಿ ಸುಮ್ಮನೆ ಜಸ್ಟ್ ಮನೆಯಿಂದ ಹೊಸ್ತಿಲಿಂದ ನೀವು ಹೊಸ್ತಿಲ್ ಬಗ್ಲಿ ಬಳಿ ನಿಂತ್ಕೊಂಡು ಹಿಂಗೆ ಒಳಭಾಗಕ್ಕೆ ಹಾಕಿ ಅದು ಯಾಕೆ ಆ ರೀತಿ ನಾವು ಮಾಡಬೇಕು ಅನ್ನೋದಾದ್ರೆ ಈಗ ನಿಂಬೆಹಣ್ಣು ಹೇಳ್ತೀನಿ ಈಗ ನೀವು ಹೋಗುವಂಥ ಮನೇಲಿ ಮೊದಲೇ ಯಾರಿದ್ರು ಅಂತ ಗೊತ್ತಿರೋದಿಲ್ಲ ಅಥವಾ ಹೊಸ ಮನೆಗೆ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ಆ ಫೌಂಡೇಶನ್ ಒಳಗೆ ಯಾರು ಏನು ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗಿರೋದಿಲ್ಲ ಆ ಥರ ತೊಂದರೆಗಳು ಇದ್ದೇ ಇರುತ್ತೆ ಮನೆ ಅಂತ ಅಂದಮೇಲೆ ಆ ರೀತಿಯಾಗಿ ಯಾವುದೇ ರೀತಿಯ ಒಂದು ದೃಷ್ಟಿದೋಷಗಳು ನಮಗೆ ತಗಲ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಿಂಬೆಹಣ್ಣನ್ನು ಹಾಕ್ತೇವೆ ಹಾಗೆ ತೆಂಗಿನಕಾಯಿ ನಿಮಗೆ ಗೊತ್ತಾಯಿದೆ ಇದೆ ಕಲ್ಪವೃಕ್ಷ ಮನೆ ಯಾವಾಗಲೂ ಕೂಡ ಸಂಪತ್ತು ಸಮೃದ್ಧಿ ಹೆಚ್ಚಾಗಲಿ ಅಂತ ಹೇಳಿ ನೀವು ನಿಂಬೆಹಣ್ಣು ಮತ್ತು ಕಾಯಿಯನ್ನು ಕೈಯಲ್ಲಿ ಇಟ್ಕೊಂಡು ಒಂದು ನಮಸ್ಕಾರ ಮಾಡಿ ಮಾಡಿಕೊಂಡು ನಾನು ಈ ಮನೆಗೆ ಬರ್ತಾ ಇದ್ದೇನೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅದರ ನಂತರ ಕಾಯಿಯನ್ನು ಮತ್ತೆ ನಿಂಬೆಹಣ್ಣನ್ನು ಒಮ್ಮೆ ನೀವು ಮನೆ ಒಳಗೆ ಹಾಕ್ಬೇಕಾಗುತ್ತೆ ನಂತರ ನೋಡಿ ಈಗ ಕಾಯಿ ನಿಂಬೆಹಣ್ಣನ್ನು ನೀವು ಮನೆ ಒಳಗೆ ಹಾಕಿರ್ತೀರಿ ಅದರ ನಂತರ ನೀವು ಬಲ್ಗಾಲನ್ನು ಇಟ್ಟು ಒಳಗೆ ಹೋಗಿ ಅದರ ನಂತರ ನೀವು ಮನೆಯನ್ನು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನು ನೀವು ಧೂಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದು ಅದನ್ನೆಲ್ಲ ನೀವು ಮಾಡ್ಕೋಬೋದು ತೊಂದರೆ ಇಲ್ಲ ಈ ನಿಂಬೆಹಣ್ಣು ಕಾಯಿಯನ್ನು ಯಾವಾಗ ತೆಗಿಬೇಕು ಅನ್ನೋದಾದರೆ ಒನ್ ಡೇ ಫುಲ್ಲು ಮನೆ ಒಳಗೆ ಇರಬೇಕದು ಅದರ ನಂತರ ನ ನಂತರದ ದಿನದಲ್ಲಿ ಅಂದರೆ ಇವತ್ತು ಹಾಕಿರ್ತೀರಿ ನಾಳೆ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ತೆಗೆದು ಒಂದು ಕವರ್ನಲ್ಲಿ ಹಾಕೊಳ್ಳಿ ಒಂದು ಕಾಯಿ ಮತ್ತೆ ನಿಂಬೆಹಣ್ಣೆ ಎರಡನ್ನು ಯಾವುದಾದ್ರೂ ಒಂದು ಹರಿಯೋ ನೀರಿಗೆ ಹಾಕ್ಬಿಡಿ ಇಲ್ಲ ಅಂದ್ರೆ ನಿಮ್ಮ ಊರಲ್ಲಿ ಅದು ಆ ಥರ ಇಲ್ಲ ಅಂತ ಅನ್ನೋದಾದ್ರೆ ಯಾವುದಾದ್ರೂ ಒಂದು ಗಿಡದ ಹತ್ರ ತೆಗೆದುಕೊಂಡು ಹೋಗಿ ಇಟ್ಬಿಡಿ ದೂರದಲ್ಲಿ ಯಾರು ತುಳಿಯದೇ ಇರೋಂಥ ಜಾಗದಲ್ಲಿ ಯಾರಿಗೂ ಕೈಗೆ ಸಿಗೋದ ರೀತಿಯಲ್ಲಿ ನೀವು ಅದನ್ನ ಇಟ್ಟು ಬಂದ್ಬಿಡಿ ಈ ರೀತಿಯಾಗಿ ನೀವು ಒಂದು ಸರಳ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಆಗುವ ಒಂದು ಅನಾಹುತಗಳನ್ನು ನಿಮಗೆ ಗೊತ್ತಿಲ್ಲದೆ ನೀವು ಪರಿಹಾರ ಮಾಡ್ಕೊಳ್ತೀರಿ ಈಗಾಗಲೇ ನಿಮಗೆ ಕೆಲವೊಬ್ರಿಗೆ ಅದು ಅನುಭವ ಆಗಿರುತ್ತೆ ಹೊಸದಾಗಿ ಮನೆಗೆ ಹೋಗಿರ್ತಾರೆ ಹೋಗಿನೂ ಒಂದು ಎರಡು ತಿಂಗಳು ಆಗಿರೋದಿಲ್ಲ ಮನೇಲಿ ಕಿರಿಕಿರಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಅಥವಾ ಕೆಲವೊಬ್ರಿಗಂತೂ ಆರೋಗ್ಯದಲ್ಲಿ ಸಮಸ್ಯೆ ತುಂಬ ಹೆಚ್ಚಾಗ್ಬಿಟ್ಟಿರುತ್ತೆ ಹಳೆ ಮನೇಲೆ ಚೆನ್ನಾಗಿತ್ತಪ್ಪ ಹೊಸ ಮನೆಗೆ ಬಂದಮೇಲೆ ಈ ಥರ ಆಗಿಬಿಡ್ತಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಅದಕ್ಕೆ ಅದನ್ನೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದು ವಾಸ್ತು ಪರಿಹಾರ ಇದು ತುಂಬ ಸರಳ ಪರಿಹಾರ ಇದು ಈ ರೀತಿಯಾಗಿ ಒಂದು ಪರಿಹಾರ ಮಾಡ್ಕೊಂಡು ನಿಮ್ಗೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿನೂ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಆದ್ರೆ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ಈಗಾಗಲೇ ನೀವು ಹೋಗಿದ್ದೀರಿ ಅನ್ನೋದಾದ್ರೆ ಈ ಪರಿಹಾರ ಬೇಡ ಹೊಸದಾಗಿ ಇನ್ನೇನಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಆ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬಾನೇ ಸರಳವಾದ ಪರಿಹಾರ ಆ್ಯಕ್ಚುಲಿ ಈ ವಿಡಿಯೋನಾಗಲೇ ನಾನು ಒಮ್ಮೆ ತೋರಿಸಿದ್ದೇನೆ ಒಂದು ವರ್ಷದ ಕೆಳಗೆ ಆದರೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಹೊಸದಾಗಿ ನಾವು ಹಾಲು ಉಗ್ಸೋದಕ್ಕೆ ಹೋಗಬೇಕು ಹೊಸ ಮನೆಗೆ ಹೋಗಬೇಕು ನಾವು ಯಾವ ಥರ ಒಂದು ಸಿದ್ಧತೆ ಮಾಡ್ಕೋಬೇಕು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸೊ ಇವತ್ತಿಂದ ನಾನು ನಿಮಗೆ ಹೊಸ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೀವೇನೆಲ್ಲ ನಿಯಮಗಳನ್ನು ಪಾಲನೆ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಆದಷ್ಟು ಬೇಗ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೇನೆ ಹಾಗಾಗಿ ಇನ್ನೇನು ರಥಸಪ್ತಮಿ ಸಹ ಬರ್ತಾ ಇದೆ ಅದರ ಬಗ್ಗೆನೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ವಿಷಯದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹೇಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಈ ಪರಿಹಾರ ಗೊತ್ತಿರೋದಿಲ್ಲ ಇದನ್ನು ಕನ್ನಡ ಯೂಟ್ಯೂಬ್ನಲ್ಲಿ ಎಲ್ಲಿ ಕನ್ನಡ ಅಲ್ಲ ಯಾವ ಭಾಷೆಯಲ್ಲಿ ಸರ್ಚ್ ಮಾಡಿದ್ರೂ ನಿಮಗೆ ಸಿಗೋದಿಲ್ಲ ಇದೇ ನಮ್ಮನೇಲಿ ನಾವು ಮಾಡ್ಕೊಳ್ಳೋಂಥ ಪದ್ಧತಿ ಇದು ಹಾಗಾಗಿ ತುಂಬ ಜನ ಹೊಸದಾಗಿ ಮನೆಗೆ ಹೋಗ್ತಾ ಇರ್ತಾರೆ ಆದರೆ ಅವರಿಗೆ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಇದು ಸೊ ಎಲ್ಲರೂ ಕೂಡ ಉಪಯೋಗ ಆಗಲಿ ಅಂತೇಳಿ ಆದಷ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು